ನೋಡಿ, ಕಳಸಾ ಬಂಡೂರಿಯ ಮಹದಾಯಿ ವಿಷಯದಲ್ಲಿ ಕಳೆದ 13-14 ವರ್ಷದಿಂದ ಈ ಒಂದು ಯೋಜನೆ ನೆನಗುದಿಗೆ ಬಿದ್ದಿರತಕ್ಕಂಥದ್ದೇನೆ. ಗೋವಾದ ತಕರಾರು ಒಂದು ಕಡೆ, ನಮ್ಮ ಬಿಜೆಪಿ ನಾಯಕರುಗಳು ಏನೋ ಒಂದು ದೊಡ್ಡ ಸಾಧನೆ ಮಾಡ್ಕೊಂಬಂದು ಅಂತ ಹೇಳಿ ಸಿಹಿ ಬೇರೆ ಹಂಚಿಬಿಟ್ರು. ಈಗಾಗಲೇ ನಾಳೆ ಬೆಳಗ್ಗೆ ಕೆಲಸನೇ ಶುರು ಮಾಡಿಬಿಡ್ತೀವಿ ಅಂತ. ಆದರೂ ಇನ್ನೂ ಕೆಲವು ಸಮಸ್ಯೆಗಳನ್ನು ಅವರೇ ಸೃಷ್ಟಿ ಮಾಡ್ಕೊಂಡಿದ್ದಾರೆ, ಅವರಿಂದಲೇ ಕೆಲವು ಸಮಸ್ಯೆಗಳು ಉದ್ಭವ ಆಗಿದೆ. ಅದರಿಂದ ಇವತ್ತು ಪಕ್ಕದಲ್ಲಿರತಕ್ಕಂಥದ್ದು ಅವ್ರ ಪಕ್ಷದ ಸರ್ಕಾರ, ಕೇಂದ್ರದಲ್ಲಿರೋದು ಅವ್ರ ಪಕ್ಷದ ಸರ್ಕಾರ, ಇಲ್ಲಿ ಆಡಳಿತ ನಡೆಸಿರೋದು ಅವ್ರ ಪಕ್ಷದ ಸರ್ಕಾರ. ಇಲ್ಲಿ ಟ್ರಿಪಲ್ ಇಂಜಿನ್ ಇದು, ಡಬಲ್ ಇಂಜಿನ್ ಅಲ್ಲ, ಟ್ರಿಪಲ್ ಇಂಜಿನ್ ಇದ್ದಾಗ ಕೂತು ಸೌಹಾರ್ದಯುತವಾಗಿ ಪ್ರಧಾನಮಂತ್ರಿಗಳು ಅಮಿತ್ ಶಾ ಅವರನ್ನೂ ಕರೆಸಿ ಇವರನ್ನೂ ಕರೆಸಿ ನೇರವಾಗಿ ಗೊಂದಲ ಸರಿಪಡಿಸ್ಲಿಕ್ಕಾಗಲ್ವೇ? ಫ್ರೀಡಮ್ ಆಪಲ್ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಟೆಕ್ನಿಕಲಿ ನಾನು ಅವರನ್ನ ಬಲವಂತ ಮಾಡಿ ಅಂತ ಹೇಳಲ್ಲ. ಗೋವಾದಲ್ಲಿ ಮೊದಲಿಂದಲೂ ಮನೋಹರ್ ಪಾರಿಕರ್ ಇದ್ದಾಗಲಿಂದಲೂ ತಕರಾರು ತೆಗೆದುಕೊಂಡು ಬಂದರು. ವಾಜಪೇಯಿ ಅವರ ಕಾಲದಲ್ಲಿ ಕೆಲವು ತೀರ್ಮಾನ ಕೊಟ್ಟಿದ್ದನ್ನು ಮತ್ತೆ ವಾಪಸ್ ಪಡೀತಕ್ಕಂಥದ್ದಾಗೋಯ್ತು. ಅಲ್ಲಿಂದ ಇಲ್ಲಿವರೆಗೆ ನಿರಂತರವಾಗಿ ಕೆಲಸಗಳು ಸ್ಥಗಿತಗೊಂಡಿದೆ. ಕೋರ್ಟ್ ಆದೇಶಗಳು, ಟ್ರಿಬ್ಯುನಲ್ ರಚನೆ ಇದೆಲ್ಲದರ ಹಿನ್ನೆಲೆಯಲ್ಲಿ ಈ ಒಂದು ಹಂತಕ್ಕೆ ಬಂದಿದೆ. ಈಗ ಟ್ರಿಬ್ಯುನಲ್ ನಮಗೆ ಕೊಟ್ಟಿರ್ತಕ್ಕಂಥ ನೀರಿನ ಹಂಚಿಕೆ ಅದನ್ನು ಉಪಯೋಗ ಮಾಡ್ಕೊಳ್ಳಿಕ್ಕೆ ಇಷ್ಟು ದಿವಸ ಯಾಕಬೇಕಾಯಿತು? ನಿಮಗೆ ನಿಜಕ್ಕೂ ಆ ಕಮಿಟ್ಮೆಂಟ್ ಇದ್ದಿದ್ರೆ ನಾನೇ ಮುಖ್ಯಮಂತ್ರಿ ಇದ್ದಾಗ ಯಾವ ಒಂದು ಬಿಜೆಪಿಯ ಮಂತ್ರಿಗಳು ಸಚಿವ ಸಂಪುಟದಲ್ಲಿ ನಾನವತ್ತು ಒಪ್ಪಿಗೆ ಕೊಟ್ಟಾಗ ಕಳಸಾ ಬಂಡೂರಿ ಯೋಜನೆ ವಿಷಯದಲ್ಲಿ ಅವತ್ತು 100 ಕೋಟಿ ಹಣ ಇಟ್ಟು ಅವತ್ತು ಕೆಲಸ ಪ್ರಾರಂಭ ಮಾಡಲಿಕ್ಕೆ ಸೂಚನೆ ಕೊಟ್ಟಾಗ 2006-07 ಸರ್ಕಾರದಲ್ಲಿ ನಾನು ಅವತ್ತು ಹೇಳಿದೆ, ನಾವು ಈ ಒಂದು ಕೆಲಸ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಕೆಲವು ಲೀಗಲ್ ಅರ್ಲ್ಸ್ ಏನಿದೆ ಇದನ್ನು ಸರಿಪಡಿಸ್ಕೊಳ್ತಕ್ಕಂಥದ್ದು ಸೂಕ್ತ ಅನ್ನೋದನ್ನು ಹೇಳಿದೆ. ಆಗ ಅವ್ರು ಏನು ಹೇಳಿದ್ರು, ಇವತ್ತು ಹೊರಟಿಯವರು ಅಲ್ಲೇ ಇದಾರಲ್ವಾ ಬಿಜೆಪಿ ಪಕ್ಷದಲ್ಲೇ, ಸತ್ಯ ಹೇಳಬೇಕು ಇವರೆಲ್ಲ. ನಾನು ಆ ಮಾತನ್ನು ಹೇಳಿದಾಗ ಅವತ್ತಿನ ನೀರಾವರಿ ಮಂತ್ರಿಗಳು ಜಗದೀಶ್ ಶೆಟ್ಟರ್ ಎಲ್ಲ ಹೇಳಿದ್ರು, ನಮಗೆ ಕೆಲಸ ಆದರೆಷ್ಟು ಬಿಟ್ಟರೆಷ್ಟು, ನಮಗೆ ಪ್ರಚಾರ ಬೇಕು, ಅದಕ್ಕೋಸ್ಕರ ಶುರು ಮಾಡಬೇಕು ಅಂತ. ಇದು ವಾಸ್ತವಾಂಶ, ನಾನು ಸತ್ಯ ಹೇಳ್ತಾ ಇದ್ದೇನೆ. ಇದರಲ್ಲೇನು ನಾನು ಅವ್ರನ್ನ ಇಕ್ಕಟ್ಟಿಗೆ ಸಿಗಿಸ್ಬೇಕು ಅಂತ ಅಲ್ಲ. ಇಲ್ಲಿ ಈ ರಾಷ್ಟ್ರೀಯ ಪಕ್ಷಗಳಿಗೆ ಜನಗಳ ಸಮಸ್ಯೆಗೆ ಪರಿಹಾರ ಬೇಕಿಲ್ಲ, ಇಶ್ಯೂ ಜೀವಂತ ಇರಬೇಕು ಇವರಿಗೆ. ಆ ಇಶ್ಯೂಗಳನ್ನ ಇಟ್ಕೊಂಡು ಏನೋ ನಾಳೆ ಬೆಳಗ್ಗೆ ನಿಮಗೆ ಕೊಡ್ತೀವಿ ಅಂತೇಳಿ ಮೂಗು ತುಪ್ಪ ಸೊರ್ಕೊಂಡು ತಿರುಗ್ತಾ ಇದ್ದಾರೆ. ಇದು ಅವರಲ್ಲಿ ಬದ್ಧತೆ ಇದ್ದಿದ್ರೆ ಕೂತು ದೆಹಲಿಯೊಳಗೆ ಇವತ್ತು ಚರ್ಚೆ ಮಾಡಿ ಅವ್ರನ್ನೂ ಕರೆಸಿ, ಗೋವಾದ ಮುಖ್ಯಮಂತ್ರಿನ ಎಲ್ಲ ಪಕ್ಷಗಳನ್ನು ಕರೆಸಿ, ಇವತ್ತು ನೀರು ನದಿಗೆ ಹರಿದು ಸಮುದ್ರಕ್ಕೆ ಹರಿದು ಹೋಗ್ತಿದೆ, ಜನಗಳು ಉಪಯೋಗ ಮಾಡ್ಕೋತಾ ಇಲ್ಲ. ಯಾವ ರೀತಿಯಲ್ಲಿ ಅದನ್ನು ಬಗೆಹರಿಸ್ಕೋಬೇಕು? ಟ್ರಿಬ್ಯುನಲ್ನ ಒಂದು ನೀರಿನ ಹಂಚಿಕೆ ಆದ್ರಾಗೋದು ಹಂಚಿಕೆಯಲ್ಲಿ ನಮ್ಗೆ ಅನ್ಯಾಯ ಆಗಿದೆ. ಟ್ರಿಬ್ಯುನಲ್ ಕೊಟ್ಟಂಥ ಹಂಚಿಕೆನಲ್ಲಿ ಅದನ್ನೂ ಸಹ ಉಪಯೋಗ ಮಾಡ್ಕೊಳ್ಳಿಕ್ಕೆ ಕಳೆದ 3-4 ವರ್ಷದಿಂದ ಇದಿನ್ನೂ ಕಾರ್ಯಕ್ರಮ ಆಗ್ತಾ ಇಲ್ಲ ಅಂದರೆ ಇದಕ್ಕೆ ಹೊಣೆ ಯಾರು? ಇದನ್ನು ಬಿಜೆಪಿ ನಾಯಕರೇ ಹೇಳಬೇಕು. ಫ್ರೀಡಮ್ ಆಪಲ್ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.